ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ಕೃಪಾವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ಈ ದಿನ ಸುಂದರವಾದಂತಹ ದಿನ, ದೇವರು ವಾಗ್ದಾನ ಮಾಡಿದಂತಹ ದಿನ. ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ವಾಗ್ದಾನ ಮಾಡಿದಂತಹ ದಿನ. ಪ್ರೀತಿ, ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಉಜ್ಜಿ ಹಾಸಿಗೆಯಲ್ಲಿ ಎದ್ದು ಕುಳಿತುಕೊಂಡಿದ್ದೇವೆ. ಆ ದೇವರ ಪ್ರೀತಿಯ ಮಕ್ಕಳಾಗಿ ಏನೇನೋ ಕನಸುಗಳು ನಿನ್ನೆ ರಾತ್ರಿ ಮಲಗುವಾಗ, ನಾಳೆ ಗಂಡನ ನೋಡಬೇಕು, ಹೆಂಡತಿನ ನೋಡಬೇಕು, ಕೆಲಸಕ್ಕೆ ಹೋಗಬೇಕು, ವ್ಯಾಪಾರಕ್ಕೆ ಹೋಗಬೇಕು, ಸಾಲ ಕೊಡಬೇಕು, ಬಡ್ಡಿ ಕೊಡಬೇಕು, ಹೀಗೆ ಹಲವಾರು ಗೊಂದಲಗಳು, ಹಲವಾರು ಒತ್ತಡಗಳು ನಮ್ಮ ಮನಸ್ಸಿನಲ್ಲಿ ಕಾಡುತ್ತಾ ಕಾಡುತ್ತಾ, ಕೆಲವರು ಭಯದಿಂದ ಮಲಗಿದ್ದುಂಟು, ಕೆಲವರು ರೋಗದಿಂದ ಮಲಗಿದ್ದುಂಟು, ಕೆಲವರು ಕುಟುಂಬದಲ್ಲಿ ಅನಾರೋಗ್ಯದಲ್ಲಿ ಅವರನ್ನು ಚಿಂತಿಸಿ ಮಲಗಿದ್ದುಂಟು, ಅಯ್ಯೋ ನಾಳೆ ನನಗೆ ಹಣವಿಲ್ಲ ಎಂದು ಹೇಳಿ ಮಲಗಿದ್ದವರುಂಟು, ಇನ್ನು ಕೆಲವರು ನಾನು ಸತ್ತು ಹೋದರೆ ಸಾಕು, ಈ ಜೀವನ ಯಾಕೆ ಎಂಬುದಾಗಿ ಚಿಂತಿಸಿ ಮಲಗಿದ್ದುಂಟು. ಪ್ರಿಯರೆ, ಹೇಗಿರುವಾಗ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ಪ್ರತ್ಯೇಕವಾಗಿ ಕರೆದು ಮಾತನಾಡುತ್ತಾ ಇದ್ದಾರೆ. ವಾಗ್ದಾನದಾತರಾದ ದೇವರು ನಿನ್ನನ್ನು ಕೂಗಿ ಕರೆದು ಮಾತನಾಡುತ್ತಾ ಇದ್ದಾರೆ. ಮಗನೇ, ಮಗಳೇ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಓ ಮೈ ಡಿಯರ್ ಸನ್, ಓ ಮೈ ಡಿಯರ್ ಡಾಟರ್, ಡೋಂಟ್ ಅಫ್ರೈಡ್, ಐ ಆಮ್ ವಿತ್ ಯು. ಹೌದು ಪ್ರಿಯರೇ, ದೇವರ ಸಾನ್ನಿಧ್ಯ ನಾವಿದ್ದೇವೆ. ದೇವರ ಸಾನ್ನಿಧ್ಯ ನಾವಿರುವುದರಿಂದ ದೇವರು ನಮ್ಮನ್ನು ಕೈಬಿಡುವ ದೇವರಲ್ಲ, ದೇವರು ನಮ್ಮನ್ನು ಕೈಬಿಡುವಂತಹ ದೇವರಲ್ಲ, ನಮ್ಮನ್ನು ಆಶೀರ್ವದಿಸುವಂತಹ ದೇವರಾಗಿದ್ದಾರೆ. ಹೌದು ಪ್ರಿಯರೇ, ಈ ಜಾವ ಒಂದು ಸುಂದರವಾದಂತಹ ಜಾವ, ಈ ಜಾವ ಒಂದು ಸುಂದರವಾದಂತಹ ಜಾವ, ಒಂದು ಆಶೀರ್ವಾದಂತಹ ಜಾವ. ಅಬ್ರಹಾಮಿನ ದೇವರು, ಇಸಾಕಿನ ದೇವರು, ಯಾಕೋಬಿನ ದೇವರು ನಿನಗೆ ವಾಗ್ದಾನ ಮಾಡಿದಂತಹ ಜಾವ. ನೀನು ಯಾವುದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಪರಿತಪಿಸುತ್ತಾ ಇದೆಯೋ, ನೀ ಯಾವುದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಕಣ್ಣುಗಳನ್ನು ಮುಚ್ಚಿ ನೀ ಪ್ರಾರ್ಥಿಸಲು ಸಿದ್ಧರಾಗಿದ್ದೀಯೋ, ನೀವು ಯಾವ ಭಾರ ನೀನು ಕಳೆದುಕೊಳ್ಳುವುದಕ್ಕಾಗಿ, ನಿನ್ನ ಜೀವನದಲ್ಲಿರುವ ಸಮಾಧಾನ ಕಳೆದುಕೊಂಡಿರುವುದಕ್ಕಾಗಿ, ಸಂತೋಷ ಕಳೆದುಕೊಂಡಿರುವುದಕ್ಕಾಗಿ, ನಿನ್ನ ಕುಟುಂಬದ ಅವಶ್ಯಕತೆಗಾಗಿ ಈ ಬೆಳಗಿನ ಜಾವದಲ್ಲಿ ನೀನು ಮೊಣಕಾಲೂರಿದೆಯೋ, ಈ ಗಳಿಗೆ ಆಶೀರ್ವಾದದ ಗಳಿಗೆ, ನಿನ್ನ ದೇವರು ನಿನ್ನ ಸ್ವರ ಕೇಳುವಂತಹ ಗಳಿಗೆ. ಹೀಗಿರುವಾಗ ಒಂದನ ಸಹೋದರನೇ, ಸಹೋದರಿಯೇ, ಒಂದು ಕ್ಷಣ ನಿನ್ನ ಎರಡೂ ಕಣ್ಣುಗಳನ್ನು ಮುಚ್ಚು. ಕ್ಲೋಸ್ ಯುವರ್ ಐಸ್ ಎವ್ರಿಬಡಿ, ಎಲ್ಲರ ಕಣ್ಣುಗಳನ್ನು ಮುಚ್ಚೋಣ. ನಿನ್ನ ದೇವರು ನಿನ್ನನ್ನು ಸ್ಪರ್ಶಿಸುವ ಗಳಿಗೆ ಇದು, ನಿನ್ನ ದೇವರು ನಿನ್ನೊಡನೆ ಮಾತನಾಡುವ ಗಳಿಗೆ ಇದು, ಆ ದೇವರ ಸಾನ್ನಿಧ್ಯ ನಿನ್ನನ್ನು ಸಮರ್ಥಿಸಿ. ಯೇಸು ಸ್ವಾಮಿ ಹೇಳುತ್ತಾರೆ, ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಹೆಗಲ ಏರಿಸು, ನನಗೆ ನಿನ್ನ ಮೇಲೆ ಲಕ್ಷ ಇದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ನಿನ್ನ ಚಿಂತಾಭಾರ ಏನೇ ಆಗಿರಬಹುದು ನನ್ನ ಸಹೋದರನೇ, ಸಹೋದರಿಯೇ, ನೀ ಸಮರ್ಪಿಸು, ನೀ ಸಮರ್ಪಿಸು, ನೀ ಸಮರ್ಪಿಸು, ಸಮರ್ಪಿಸಿ ಪ್ರಾರ್ಥಿಸು. ಕಣ್ಣುಗಳನ್ನು ಮುಚ್ಚಿ, ಹೊರ ಕಣ್ಣುಗಳನ್ನು ಮುಚ್ಚಿ, ಒಳ ಕಣ್ಣುಗಳನ್ನು ತೆರೆಯಲಿ. ಯಾವುದಕ್ಕಾಗಿ ನಿಮಗೆ ಈ ಸಮಯದಲ್ಲಿ ಪ್ರಾರ್ಥಿಸಲು ಪವಿತ್ರ ಆತ್ಮ ಪ್ರೇರಣೆಯನ್ನು ಕೊಡುತ್ತಾ ಇದ್ದಾರೋ ಅವುಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿ.
ನಿನ್ನ ಹತ್ತಿರವೇ ಇರುವ ಯೇಸು, ನಿನ್ನ ಬಳಿ ಇರುವಂತಹ ಯೇಸು, ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ನಿನ್ನನ್ನು ಕಾಯುವಂತಹ ದೇವರು, ಪ್ರಾರ್ಥಿಸು ಓ ನನ್ನ ಸಹೋದರ. ಪ್ರಾರ್ಥಿಸು ಓ ನನ್ನ ಸಹೋದರಿ, ನಿನ್ನದನಿ ಕೇಳುವ ಯೇಸು ಪ್ರಭು, ನಿನ್ನ ಬಳಿಯಲ್ಲಿರುವ ಸಮಯವಿದು, ನಿನ್ನ ಬಳಿ ಬಂದು ಅನುಗ್ರಹಿಸುವ ದೇವರ ಜೊತೆ ಇರುವ ಸಮಯವಿದು, ಸ್ವರ್ಗದೂತರ ಸಾನ್ನಿಧ್ಯದಲ್ಲಿ, ಸ್ವರ್ಗದೂತರ ಸರೋವರಗಳ ಮಧ್ಯದಲ್ಲಿ ನೀನು ಕುಳಿತುಕೊಂಡಿರುವ ಸ್ಥಳದಲ್ಲಿ ಬಂದು ಇಳಿದಿರುವಂತಹ ಪ್ರವೇಶು, ವಾಕ್ಯವಾಗಿರುವ ಪ್ರವೇಶು, ನಿನ್ನನ್ನು ಪವಿತ್ರಾತ್ಮದಿಂದ ತುಂಬಿ ಬಲಪಡಿಸುವ ಪ್ರಭು ದೇವಾ, ಗುರುದೇವಾ, ಕರುಣಾಕರ ಪರಿಶುದ್ಧ ಪರಮೇಶ್ವರ, ಕರೆದಿರು ದಿನ ದಿನವು ನಿನ್ನ ನಾಕಾದಿರು, ಬಾಹದಿ ನಿನಗಾಗಿ ಆತೊರೆಯುತ್ತಿರುವೆ ಪ್ರಭು ಯೇಸುವೇ, ನೀ ಬರಲಾರೆಯ ನನ್ನ ಬಾಳಿಗೆ ನೀ ಬರ, ನನ್ನ ಪತಿಯ ಒಡ ಹುಟ್ಟಿದವರನು, ನನ್ನ ಹೆತ್ತವರವ ನೀ ಕಾಯಲಾರೆಯ, ಸೋತೋದ ನನ್ನ ಬಾಳು ಶಾಂತಿ ಇಲ್ಲದ ನನ್ನ ಬಾಳು, ರಕ್ಷಕ ಯೇಸುವೇ, ಪೋಷಕ ನನ್ನ ಬಾಳು ಬೆಳಕಾಗಿ ಬರಲಾರೆಯ, 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 ಓ ಯೇಸು ದೇವಾ, ನೀ ಬರ ಉತ್ತರಿಸಲು ನೀ ಬರಲಾರೆಯಾ.
ಹೌದು ಪ್ರಿಯರೇ, ನಿನ್ನ ಕಣ್ಣೀರನ್ನು ಮಾರ್ಪಡಿಸುವ ಬೆಳಗಿನ ಜಾವದಲ್ಲಿ ನೀನು ಕೂಗುವಾಗ, ನಿನ್ನ ಸಾಲದ ಸಮಸ್ಯೆಗಳ ನನಗೆ ಪಿಂಡಿ ಕಡಿಯನ್ನು ಕೊಡುವ ದೇವರು, ನಿನ್ನ ವ್ಯಾಪಾರದಲ್ಲಿ ನಷ್ಟ ಹೊಂದಿರುವ ಈ ಸಮಯ ನಿನ್ನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡುವಂತಹ ದೇವರು, ನಿನ್ನ ವಂಚೇತನದಲ್ಲಿ ನೀ ಕುಳಿತಿರುವಾಗ ನಿನ್ನ ವಂಚೇತನವನ್ನು ನೀಗಿ ದೇವರ ಸಾನ್ನಿಧ್ಯ ನೀಡು. ನಿನ್ನಂತರಾಳದಲ್ಲಿ ಪ್ರಾರ್ಥಿಸು, ನಿನ್ನ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರು, ನಿನ್ನ ಮನೆ ಹೇಗೂ ಇರಬಹುದು, ನಿನ್ನ ಮನೆಯಲ್ಲಿ ಒಂದು ಅದ್ಭುತವನ್ನು ಮಾಡುವಂತಹ ದಿನ, ಸುಂದರವಾದ ನಿನ್ನ ಮನೆಯನ್ನ ಕಟ್ಟಿ ಎಬ್ಬಿಸುವಂತಹ ದಿನ, ಸೋತು ಹೋದ ನಿನ್ನ ಕುಟುಂಬ ಜೀವನದಲ್ಲಿ ನಿನಗೊಂದು ಸುಂದರವಾದ ಬೆಳಕನ್ನು ಉದಯಿಸುವಂತಹ ದಿನ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಜಯಘೋಷ ಮಾಡಿ ಸ್ವರ್ಗವನ್ನು ಸೇರಿ ಸಂಗೀತವನ್ನು ಆಡುವ ಕುಟುಂಬವನ್ನಾಗಿ ಮಾರ್ಪಡಿಸುವನು, ಅಲ್ಲಿ ಸುಂದರವಾದ ಕಿರೀಟವನ್ನು ತೊಟ್ಟು ಪ್ರಭು ಯೇಸುವಿನ ಸಾನ್ನಿಧ್ಯದಲ್ಲಿ ನಿನ್ನನ್ನು ಸ್ತುತಿಸುವಂತೆ ಮಾಡುವನು. ಪ್ರಾರ್ಥಿಸುವ, ಧ್ಯಾನಿಸುವ, ಹಾಡುವ, ಹರಸುವ ದೇವರು ನಿನ್ನನ್ನು ಆಶೀರ್ವದಿಸುವನು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು, ಕ್ರೀಸ್ತ ಶ್ರೀಯೇಸುವಿಗೆ, ಕ್ರೀಸ್ತ ಶ್ರೀಯೇಸುವಿಗೆ. ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು, ಕ್ರೀಸ್ತ ಶ್ರೀಯೇಸುವಿಗೆ, ಕ್ರೀಸ್ತ ಶ್ರೀಯೇಸುವಿಗೆ. ಜಯಘೋಷ ಮಾಡಿ ಸ್ವರ್ಗವ ಸೇರಿ ಸಂಗೀತ ಹಾಡುವೆವು, ಜಯಘೋಷ ಮಾಡಿ ಸ್ವರ್ಗವ ಸೇರಿ ಸಂಗೀತ ಹಾಡುವೆವು, ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತರ ಸ್ತುತಿಸುವೆವು, ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತರ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತೆಯಾಡುವೆವು, ಕ್ರಿಸ್ತ ಶ್ರೀಯೇಸುವಿಗೆ, ಕ್ರಿಸ್ತ ಶ್ರೀಯೇಸುವಿಗೆ. ಕ್ರಿಸ್ತರ ಪಾದದಿ ಕಿರೀಟ ತೊಟ್ಟು ಯೋಗ್ಯವೆಂದೇಳುವೆವು, ಕ್ರಿಸ್ತ
ಕ್ರಿಸ್ತರ ಪಾದದಿ ಕಿರೀಟ ತೊಟ್ಟು ನಿಯೋಗ್ಯನೆಂದೇಳುವೆವು. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ಸೇರಿ ಕ್ರಿಸ್ತನ ಸ್ತುತಿಸುವಿರಿ. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ಸೇರಿ ನೀವು ಕ್ರಿಸ್ತರ ಸ್ತುತಿಸುವಿರಿ. ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು. ಕ್ರಿಸ್ತ ಶ್ರೀಸುವಿಗೆ ಕ್ರಿಸ್ತ ಶ್ರೀಸುವಿಗೆ ಹಾಲೆಲೂಯಾ ಹಾಲೆಲೂಯಾ ಆಮೆನ್ ಹಾಲೆಲೂಯಾ ಸುಮಿಯ ಜೇಸು ಮಹಿಮಾ ತುಕಾ ಸುಮಿಯ ಜೇಸು ಮಹಿಮಾ ತುಕಾ ಸುಮಿಯ ಜೇಸು ನಮಸ್ಕಾರ ತುಕಾ ಸುಮಿಯ ಜೇಸು ನಮಸ್ಕಾರ ತುಕಾ ಸುಮಿಯ ಜೇಸು ಆರಾಧನ ತುಕಾ ಸುಮಿಯ ಜೇಸು ಆರಾಧನ ತುಕಾ ಸುಮಿಯ ಜೇಸು ಹಲ್ಲೆಲೂಯಾ 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 ಸ್ತೋತ್ರ ಆರಾಧನೆ ಯೇಸು 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 ಸ್ತೋತ್ರ ಪೂರ್ಣ ಹೃದಯದಿಂದ ನಾರಾ
ಯೇಸುವೆ, ಪೂರ್ಣ ಶಕ್ತಿಯಿಂದ ನಿನ್ನ ನಾರಾಧಿಸುವೆ. ಶಕ್ತವಾಗಿ ಸಿಗಿಸಿ ಕಟ್ಟುಗಳು ಬಂಧನಗಳು ಬಿಚ್ಚಿ ಹೋಗುವಂತಹ ಸಮಯ, ಎಲ್ಲ ರೋಗ ಬಾಧೆಗಳು ಬಿಚ್ಚಿ ಹೋಗುವಂತಹ ಸಮಯ, ಮನಸ್ಸಿನ ಭಾರಗಳು ದುಃಖಗಳು ಕಣ್ಣೀರೆಲ್ಲವೂ ನೀಗಿ ಹೋಗುವಂತಹ ಸಮಯ. ಪ್ರಭು ಯೇಸು ನಾನಾಧಿಸುವ ಗಳಿಗೆ ನಿನ್ನ ಹೃದಯವನ್ನು ತೆರೆದು ನಿನ್ನ ಪ್ರಭು ಯೇಸುವಿಗೆ ಕಿವಿಗೊಳ್ಳುವ ಸಮಯವಿದು. ಎಲ್ಲ ವಿಧವಾದ ಕಟ್ಟುಗಳು ನಿನ್ನ ದೂರವಾಗುವಂತಹ ಸಮಯವಿದು. ಸುತಿಸು ಸುತಿಸು ಆರಾಧಿಸು ಮಹಿಮೆ ಪಡಿಸು ಕನಪಡಿಸು ನಿನ್ನ ಪೂರ್ಣ ಮನಸ್ಸಿನಿಂದ. ಎಸ್, ನಿನ್ನ ದೇವರು ಒಟ್ಟು ನಿನ್ನ ದೇವರಿಗೆ ಬಿಟ್ಟು ಕಟ್ಟಿಯನ್ನು ಕೊಡುವ ಗಳಿಗೆ, ನಿನ್ನ ದೇವರಿಂದ ಆಶೀರ್ವದಿಸುವ ಗಳಿಗೆ, ನಿನಗೆ ಸೌಖ್ಯ ಕೊಡುವಂತಹ ಗಳಿಗೆ, ನಿನ್ನ ಕುಟುಂಬವನ್ನ ನಿನ್ನ ಸುಂದರವಾದ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ತರುವಂತಹ ಗಳಿಗೆ, ನಿನ್ನ ಕುಟುಂಬ ಕಿರೀಟವನ್ನು ಹೊಂದುವಂತಹ ಗಳಿಗೆ, ನಿನ್ನ ಕುಟುಂಬದ ದಾರಿದ್ರ್ಯಗಳು ನೀಗಿ ಹೋಗುವಂತಹ ಗಳಿಗೆ ಸ್ತುತಿಸು ಸ್ತುತಿಸು. ಸಂತೋಷದ ಸಮಯ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಖಂಡಿತವಾಗಿ ನೀವು ಸಂತೋಷವಾಗಿರ್ತೀರಿ. ಯಾಕೆಂದ್ರೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ ಲಕ್ಷಾಂತರ ಜನ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಸ್ತುತಿಸಿದ್ದೇವೆ. ಖಂಡಿತವಾಗಿ ಇಂದು ನಿನ್ನ ಕುಟುಂಬದಲ್ಲಿ ದೇವರು ಒಂದು ಬಿಟ್ಟು ಕಡಿಯನ್ನು ಕೊಡುವರು. ಇಂದು ನಿನ್ನ ಕುಟುಂಬದಲ್ಲಿ ದೇವರು ಒಂದು ಆಶೀರ್ವಾದವನ್ನು ಸುರಿಸುವ ಪ್ರಿಯರೇ, ನಮ್ಮಲ್ಲಿ ವಿಶ್ವಾಸ ಬೇಕು. ನಾವು ಆಶೀರ್ವಾದ ಹೊಂದಿದ್ದೇವೆ ಎಂಬುದಾದರೆ ನಮ್ಮ ಜೀವನದಲ್ಲಿ ನಮಗೆ ವಿಶ್ವಾಸ ಬೇಕು. ವಿಶ್ವಾಸವಿಲ್ಲದೆ ಯಾರು ದೇವರನ್ನ ಕಾಣಲು ಸಾಧ್ಯವಿಲ್ಲ. ಪ್ರೀಸಲೋ ಹರಣೀಯ 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 ಹರಣೀಯ
ವಿಶ್ವಾಸವಿಲ್ಲದೆ ಯಾರು ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ, ನಾವೊಂದು ಮಣ್ಣನ್ನ ತೆಗೆದುಕೊಂಡು ಸಹ ಮಣ್ಣಲ್ಲಿ ಮೇಲೆ ನೋಡಬಹುದು ವಿಶ್ವಾಸ. ಏನು ವಿಶ್ವಾಸ? ಈ ಮಣ್ಣಿದ್ರೆ ಒಳ್ಳೆ ಮನೆ ಕಟ್ಟಬಹುದು. ಒಂದು ಕಲ್ಲನ್ನು ನೋಡುವಾಗ ಇದು ಒಳ್ಳೆ ಕಲ್ಲಿದೆ, ಈ ಕಲ್ಲನ್ನ ತಗೊಂಡ್ರೆ ಒಂದು ಒಳ್ಳೆ ಮನೆ ಕಟ್ಟಬಹುದು. ಹೌದಲ್ಲ? ಯಾವುದೇ ಒಂದು ವಸ್ತು ಇದ್ರೆ ಈ ಮರ, ಈ ಮನೆ ಕಟ್ಟಲಿಕ್ಕೆ, ನಮ್ಮ ಮನೆ ಕಟ್ಟಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಈ ಮರ, ಮರದ ಮೇಲೆ ವಿಶ್ವಾಸ, ನಾವು ಮಾಡುವ ಕೆಲಸದ ಮೇಲೆ ವಿಶ್ವಾಸ, ನಾವು ತಿನ್ನುವ ಊಟದ ಮೇಲೆ ವಿಶ್ವಾಸ, ಕುಡಿಯುವ ನೀರಿನ ವಿಶ್ವಾಸ. ಹೌದಲ್ಲ? ಈ ನೀರನ್ನ ಕುಡಿದ್ರೆ ಸತ್ವತೆಯಿಂದ ಕುಡಿಯುತ್ತೇವಾ? ಕುಡಿಯುತ್ತಿಲ್ಲ. ಈ ಊಟನ ಮಾಡಿದ್ರೆ ನಮಗೆ ಬೇದಿ ಆಗ್ತದೆ ಅಥವಾ ಹೊಟ್ಟೆ ಕೆಟ್ಟ ಹೋಗ್ತಂದ್ರೆ ನಾವು ಊಟ ಮಾಡ್ತೀವಾ? ಊಟ ಮಾಡೋದಿಲ್ಲ. ಹಾಗೆ ವಿಶ್ವಾಸ, ನಾವು ಪ್ರತಿಯೊಂದು ವಿಶ್ವಾಸದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ದೇವರಂದಾಗ ಮಾತ್ರ ನಮಗೆ ವಿಶ್ವಾಸ. ಪ್ರಿಯರೇ ನೋಡಿ, ನಾವು ವಿಶ್ವಾಸ ಎಂದು ಹೇಳುವಾಗ ನಮ್ಮ ವಿಶ್ವಾಸದ ತಂದೆ ಯಾರು ಅಂತ ಗೊತ್ತುಂಟು? ಯಾರು ನಮ್ಮ ವಿಶ್ವಾಸದ ತಂದೆ? ಅಬ್ರಹಾಂ. ನಮ್ಮ ವಿಶ್ವಾಸದ ತಂದೆ ಅಬ್ರಹಾಂ. ಈ ಅಬ್ರಹಾಮನ ಕುರಿತು ನೋಡುವಾಗ ಅಬ್ರಹಾಮನಿಗೆ ಮಕ್ಕಳಿಲ್ಲ. ದೇವರು ಹೇಳಿದ್ರೆ ನಾನು ಒಂದು ಮಗುವನ್ನು ಕೊಡ್ತೇನೆ. ದೇವರು ಅಬ್ರಹಾಮನಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ನೋಡಿ, ಇವತ್ತು ಸಹ ಒಡಂಬಡಿಕೆಯನ್ನು ಯೋಚಿಸ್ತೇವೆ. ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆ, ನಾನು ಹೇಳಿದ್ದೇನೆ ಹಲವು ಬಾರಿ ಕಳೆದ ದಿನದಲ್ಲಿ ಹೇಳಿದ್ದೇನೆ, ಒಂದು ಗಂಡ ಹೆಂಡತಿ ಹೇಗೆ ಒಂದು ಒಡಂಬಡಿಕೆ ಉಂಟು, ಹೇಗೆ ಒಂದು ತಂದೆ ತಾಯಿಯಲ್ಲಿ ಒಂದು ಒಡಂಬಡಿಕೆ ಉಂಟು, ಹೇಗೆ ತಂದೆ ತಾಯಿ ಮಕ್ಕಳಲ್ಲಿ ಒಂದು ಒಡಂಬಡಿಕೆ ಉಂಟು, ಹಾಗೆ ದೇವರು ಅಬ್ರಹಾಮನೊಡನೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದರು. ಈ ಒಡಂಬಡಿಕೆಯನ್ನ ಇವತ್ತು ದೇವರು ನಮಗೆ ವಾಕ್ಯದ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ನೋಡಿ, ಅಬ್ರಹಾಮನ ಜೀವನದಲ್ಲಿ ದೇವರು ಎಲ್ಲವನ್ನ ಕೊಡುವಾಗ ಅಬ್ರಹಾಮನಿಗೆ ಒಂದು ಕೊರತೆ, ಅಬ್ರಹಾಮನಿಗೆ ಒಂದು ಕೊರತೆ. ಏನು ಕೊರತೆ? ವಾಕ್ಯನ ನಾವು ಧ್ಯಾನಿಸ್ತೇವೆ, ವಾಕ್ಯವನ್ನು ನಾವು ಇಂದು ಧ್ಯಾನಿಸಬಹುದು. ನೋಡಿ, ಮೊಟ್ಟ ಮೊದಲಿಗೆ ನಾವು ಧ್ಯಾನಿಸ್ತೇವೆ ಅಬ್ರಹಾಮನಿಗೆ ಮಕ್ಕಳಿಲ್ಲ, ಅಬ್ರಹಾಮನಿಗೆ ಮಕ್ಕಳಿಲ್ಲ. ಮಕ್ಕಳಿಲ್ಲದೆ ಇವನು ಚಿಂತಿಸ್ತಾ ಇರಬೇಕಾದ್ರೆ ದೇವರು ಒಂದು ದಿವ್ಯ ದರ್ಶನವನ್ನ ಕೊಡ್ತಾರೆ. ಆ ದಿವ್ಯ ದರ್ಶನದಲ್ಲಿ ಸರ್ವೇಶ್ವರ ಸ್ವಾಮಿಯ ವಾಣಿ ಈ ರೀತಿಯಾಗಿ ಅಬ್ರಹಾಮನಿಗೆ ಕೇಳ್ತದೆ. ಆದಿಕಾಂಡ 15:1 ಅಬ್ರಹಾಮನೇ ಭಯಪಡಬೇಡ, ನಿನ್ನನ್ನು ರಕ್ಷಿಸುವ ಕವಚ ನಾನೇ, ಘನವಾದ ಬಹುಮಾನ ಸಿಗುವುದು ನಿನಗೆ. ಏನ್ ಹೇಳ್ತಾ ಇದಾರೆ? ಡು ನಾಟ್ ಬಿ ಅಫ್ರೈಡ್ ಅಬ್ರಹಾಮ್, ಐ ವಿಲ್ ಶೀಲ್ಡ್ ಯು ಫ್ರಮ್ ಡೇಂಜರ್ ಅಂಡ್ ಗಿವ್ ಯು ಎ ಗ್ರೇಟ್ ರಿವಾರ್ಡ್. ನಿನಗೆ ಘನವಾದ ಬಹುಮಾನ ಸಿಗುವುದು ನಿನಗೆ, ನಿನ್ನನ್ನು ರಕ್ಷಿಸುವ ಕವಚ ನಾನೇ, ಭಯಪಡಬೇಡ ಪ್ರಿಯರೇ. ಅದು ಅಬ್ರಹಾಮನಿಗೆ ಹೇಳಿದಂತಹ ದೇವರು ಇಂದು ನಿನ್ನನ್ನು ಈ ಲೋಕವನ್ನು ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಭಯಪಡಬೇಡ, ಭಯಪಡಬೇಡ, ಯು ಡೋಂಟ್ ಅಫ್ರೈಡ್, ನಿನ್ನನ್ನು ರಕ್ಷಿಸುವಂತ ಕವಚ ನಾನಾಗಿದ್ದೇನೆ. ಕವಚ ಅಂದ್ರೆ ಗೊತ್ತುಂಟಲ್ಲ ನೋಡಿ, ನಮ್ ಬಟ್ಟೆ ಹಾಕಿಲ್ಲ, ಅದು ನಾವು ದೇಹದಲ್ಲಿದ್ದೇವೆ, ದೇಹದ ಮೇಲೆ ಒಂದು ಬಟ್ಟೆ, ಅದು ಒಂದು ಕವಚ. ಒಂದು ಗಾಡಿಯಲ್ಲಿ ಪ್ರಯಾಣ ಮಾಡ್ತೇವೆ, ಒಂದು ಹೆಲ್ಮೆಟ್ ಒಂದು ಕವಚ, ಕಣ್ಣಿಗೆ ಹಾಕುವ ಕನ್ನಡಕ ಒಂದು ಕವಚ, ಒಂದು ಮನೆಯೂ ಸಹ ಒಂದು ಕವಚ. ಪ್ರೊಟೆಕ್ಟ್ ನಮ್ಮನ್ನ, ಯಾವುದೇ ಆಪತ್ತು ವಿಪತ್ತುಗಳು ನಮಗೆ ಎದುರಾಗದಂತೆ ನಮ್ಮನ್ನು ಸಂರಕ್ಷಿಸುವ. ಈಗ ನೋಡಿ, ಈ ಮಿಲಿಟರಿ ಎಲ್ಲ ನೋಡಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಿದ್ರೆ ಏನ್ ಕೊಡ್ತಾರೆ? ಒಂದು ಒಂದು ಕೋಟ್ ಕೊಡ್ತಾರೆ, ಬುಲೆಟ್ ಪ್ರೂಫ್. ಶೂಟ್ ಮಾಡಿದ್ರು ಸಹ ಅಲ್ಲಿ ಮನುಷ್ಯನಿಗೆ ಏನಾಗುದಿಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಕವಚವಾಗಿದ್ದೇನೆ, ನಿನಗೆ ಯಾವ ಕೇಡು ಸಂಭವಿಸದಾಗೆ, ನಿನಗೆ ಯಾವ ಸಮಸ್ಯೆ ಬರದಾಗೆ, ಯಾವ ಅಪಘಾತಗಳು ಬರದಾಗೆ, ಯಾವ ತೊಂದರೆ ತೊಡಕುಗಳು ಬರದಾಗೆ, ಇನ್ನು ಯಾರು ಎಲ್ಲಿಗೆ ಬಿದ್ದು ಹೋಗದಾಗೆ ನಾನು ನಿನ್ನನ್ನು ಕಾಯುತ್ತೇನೆ, ನಾನು ನಿನಗೆ ಕವಚವಾಗಿರುತ್ತೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದಾರೆ. ಮಾತ್ರವಲ್ಲ, ಇಂದು ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ನಾನು ನಿನಗೆ ಕವಚವಾಗಿದ್ದೇನೆ, ನಾನೇ ನಿನಗೆ ಕವಚವಾಗಿದ್ದೇನೆ. ಮಾತ್ರವಲ್ಲ, ದೇವರನ್ನು ನೋಡಿ, ಬೆಳಗಿನ ಜಾವದಲ್ಲಿ ನೀನು ಸೋತು ಹೋಗಿರ್ಬಹುದು, ಎಷ್ಟು ವ್ಯಾಪಾರ ಮಾಡಿ ಸಹ ನೀನು ಅಭಿವೃದ್ಧಿ ಹೊಂದಿಲ್ಲ ಅನ್ನೋ ಚಿಂತೆ ನಿನಗಿರಬಹುದು, ಎಷ್ಟು ಪ್ರಾರ್ಥನೆ ಮಾಡಿ ನಿನ್ನ ಕುಟುಂಬದಲ್ಲಿ ನಿನಗೆ ಶಾಂತಿ ಇಲ್ಲ ಅನ್ನೋ ಚಿಂತೆ ಇರಬಹುದು.
ಅಯ್ಯೋ ಏನು ಮಾಡಿದ್ರೆ ನಾನು ತಲೆ ಎತ್ತುತ್ತಾ ಇಲ್ಲ ಎಂಬುದು ನಿನ್ನ ಮನಸ್ಸಿನ ಭಾವನೆಯಲ್ಲಿರಬಹುದು. ದೇವರು ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನ್ನೊಂದಿಗಿದ್ದೇನೆ, ನೀನು ಭಯಪಡಬೇಡ, ಭಯಪಡಬೇಡ. ಘನವಾದ ಬಹುಮಾನ ಸಿಗುವುದು ನಿನಗೆ ಸಾಧಾರಣವಾಗಿರುವಂತದ್ದಲ್ಲ, ಒಂದು ಲಕ್ಕಿ ಡಿಪ್ಪಲ್ಲಿ ಸಿಗುವುದು ಒಂದು ಕಡ್ಡಿಪಟ್ಟದ ಅಲ್ಲ, ಸಾಧಾರಣವಾಗಿರುವಂತಹ ಬಹುಮಾನವಲ್ಲ, ಘನವಾದ ಬಹುಮಾನ ಸಿಕ್ಕುವುದು ನಿನಗೆ. ಹ್ಯಾಲೆಲೂಯಾ ನೋಡಿ ಪ್ರಿಯ, ದೇವರು ಘನವಾದ ಬಹುಮಾನವನ್ನು ಕೊಡ್ತಾರೆ. ಈ ಮೂರು ವಾಕ್ಯವನ್ನು ಹೇಳಿ ಬರುವಾಗ ಅಬ್ರಾಹ್ಮನಿಗೆ ಹೇಳುವಾಗ ಅಬ್ರಾಹ್ಮ ಮೇಲೆ ಒಂದು ಕೊರತೆ, ಏನು ಕೊರತೆ? ಸ್ವಾಮಿ, ಈ ಸಲ ನನಗೆ ಆಶೀರ್ವಾದ ಕೊಟ್ಟಿದ್ದೀರಿ, ಇಷ್ಟೆಲ್ಲ ಆಸ್ತಿನ ಅಂತಸ್ತನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ನಿನಗೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ರಕ್ಷಿಸೋಕೆ ಅವಶ್ಯ ನಾನೇ ಅಂತ ಹೇಳ್ತಾ ಇದ್ದೀರಿ, ಭಯಪಡಬೇಡ ಅಂತ ಹೇಳ್ತಾ ಇದ್ದೀರಿ, ಎಲ್ಲವನ್ನೂ ನನಗೆ ಕೊಟ್ಟಿದ್ದೀರಿ. ಸ್ವಾಮಿ ಸರ್ವೇಶ್ವರ, ನನಗೆ ಏನು ಕೊಟ್ರಿ ಅಂತ ಸ್ವಾಮಿ, ನನಗೆ ಪುತ್ರ ಸಂತಾನವಿಲ್ಲವಲ್ಲ, ನೀವೇನ್ ಕೊಟ್ರಿ ಏನ್ ಸ್ವಾಮಿ, ನನಗೆ ಒಂದು ಮಗು ಇಲ್ಲವಲ್ಲ, ಏನ್ ಆಸ್ತಿ ಕೊಟ್ರಿ ಏನು, ನನಗೆ ಈ ದೇಶವನ್ನು ಕೊಟ್ಟು ಕಾಲ ದೇಶವನ್ನು ಕೊಟ್ರಿ ಏನು, ನನಗೆ ಒಂದು ಮಗು ಕೊಡಲಿಲ್ಲ, ಒಂದು ಸಂತಾನ ಕೊಡಲಿಲ್ಲ, ಮತ್ತೆ ಇನ್ಯಾಕೆ ಬೇಕು ನನಗೆ ಆಸ್ತಿ ಅಂತಸ್ತು, ಯಾಕೆ ಬೇಕು ಶ್ರೀಮಂತಿಗೆ, ನನ್ನ ಹೆಂಡತಿ ಬಂಜಿಯಾಗಿ ಇದ್ದಾಳಲ್ಲ, ಒಂದು ಪ್ರಶ್ನೆಯನ್ನ ದೇವರ ಮುಂದೆ ಅಬ್ರಹಾಮ್ ಹೇಳುತ್ತಾನೆ. ನನ್ನ ಮನೆ ಮಾರುಗಳಿಗೆ ಉತ್ತರಾಧಿಕಾರಿ ಎಲ್ಲಿ, ಯಾರು ಇಲ್ಲವಲ್ಲ, ನೀ ನನಗೆ ಮಕ್ಕಳನ್ನು ಕೊಟ್ಟಿಲ್ಲ, ನನ್ನ ಮನದಾಸನೇ ನನಗೆ ಉತ್ತರಾಧಿಕಾರಿ ಆಗಿದ್ದಾನೆ, ನನ್ನ ಮನೆ ದಾಸನೇ ನನಗೆ ಉತ್ತರಾಧಿಕಾರಿ ಆಗಿದ್ದಾನೆ, ನೀ ನನಗೆ ಒಂದು ಸಂತಾನವನ್ನು ಕೊಡಲಿಲ್ಲವಲ್ಲ. ಮೊದಲ ಪ್ರಿಯ, ಇವತ್ತು ದಿವಸ ಎಷ್ಟೋ ಜನರಲ್ಲಿ ಪ್ರಶ್ನೆ ಇದೆ, ಏನು ಕೊಟ್ರೆ ಏನು ಸ್ವಾಮಿ ನನಗೆ ಒಂದು ಮಗು ಇಲ್ಲಲ್ಲ, ಏನ್ ಕೊಟ್ರೆ ಏನ್ ಸ್ವಾಮಿ ನನಗೆ ಒಂದು ಗಂಡು ಮಗು ಇಲ್ಲಲ್ಲ, ಏನ್ ಕೊಟ್ರೆ ಏನ್ ಸ್ವಾಮಿ ನನಗೆ ಒಂದು ಹೆಣ್ಣು ಮಗು ಇಲ್ಲಲ್ಲ, ಏನ್ ಕೊಟ್ರೆ ಏನ್ ಸ್ವಾಮಿ ನನಗೆ ಸಮಾಧಾನ ಇಲ್ಲಲ್ಲ. ಪ್ರೀಸಲು ಪ್ರೀಸಲು ಹೆಲನೀಯ 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 ಪ್ರೀರಿ, ಈ ಒಂದು ವಿಷಯವನ್ನ ದೇವರ ಮುಂದೆ ಅಬ್ರಹಾಮನ ಇಡುವಾಗ ದೇವರು ಹೇಳ್ತಾರೆ, ನಿನ್ನಿಂದ ಹುಟ್ಟಿದವನನ್ನೇ ನಾನು ನಿನಗೆ ಉತ್ತರಾಧಿಕಾರಿಯಾಗಿ ಮಾಡ್ತೇನೆ, ನಿನ್ನಿಂದ ಹುಟ್ಟಿದವನನ್ನೇ ನಿನಗೆ ಉತ್ತರಾಧಿಕಾರಿಯಾಗಿ ಮಾಡ್ತೇನೆ ಎಂಬುದಾಗಿ ದೇವರು ನುಡಿಯುತ್ತಾರೆ. ಕೊನೆಗೆ ನಂಬುದಿಲ್ಲ, ಆಗ ದೇವರು ಏನ್ ಮಾಡ್ತಾರೆ, ಅಬ್ರಹಾಮನ ನೋಡಿ ಐದನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ ವಾಕ್ಯ ಹೀಗೆ ಹೇಳ್ತದೆ, ಸರ್ವೇಶ್ವರ ಬಳಿಕ ಅಬ್ರಹಾಮನನ್ನು ಹೊರಗೆ ಕರೆತಂದ್ರು, ಹೇಗೆ ಸುಮ್ಮನೆ ಹೊರಗೆ ತರಲಿಲ್ಲ, ಕೈ ಹಿಡ್ಕೊಂಡು ಅಬ್ರಹಾಮನ ಹೊರಗೆ ತಗೊಂಡು ಹೋಗಿ, ಕೈ ಹಿಡ್ಕೊಂಡು ಹೋಗಿ, ನಂಬಿಕೆ ಕಡಿಮೆ ಇತ್ತು ಅಬ್ರಹಾಮನಿಗೆ, ಇಟ್ಕೊಂಡು ಬಂದ್ರು, ಕೈ ಹಿಡ್ಕೊಂಡು ಬಂದ್ರು, ಬಾಯಲ್ಲಿ ಹೊರಗೆ ಕರ್ಕೊಂಡು ಬಂದ್ರು, ಹೊರಗೆ ಕರ್ಕೊಂಡು ಬಂದು ಏನ್ ಮಾಡಿದ್ರು, ಏನ್ ಮಾಡಿದ್ರು ನೋಡಲಿ, ನೋಡಲಿ ಮೇಲೆ ನೋಡು, ಆಕಾಶದ ಕಡೆಗೆ ನೋಡು, ನೀನು ಆ ನಕ್ಷತ್ರ ನಿನ್ಗೆ ಎಣಿಸ್ಲಿಕ್ಕೆ ಸಾಧ್ಯ, ನಿಮ್ದ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ. ಅಬ್ರಹಾಮ ಹೇಳ್ತಾನೆ, ಎಲ್ಲಿ ಸ್ವಾಮಿ ಎಣಿಸ್ಲಿಕ್ಕೆ ಆಗ್ತದೆ, ಈ ನಕ್ಷತ್ರ ನಾನು ಎಣಿಸ್ಲಿಕ್ಕೆ ಆಗ್ತದ, ಹೀಗೆ ನಿನ್ನ ಸಂತಾನವನ್ನು ನಾನು ಅಸಂಖ್ಯಾತವಾಗಿ ಸೇನೆ ಎಂಬುದಾಗಿ ಇದನ್ನು ಕೇಳುವಾಗ ಅಬ್ರಹಾಮನಿಗೆ ಉತ್ತರನೇ ಬರಲಿಲ್ಲ, ಅವನಿಗೇನ್ ಮಾಡಬೇಕು ಗೊತ್ತಿಲ್ಲ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಆರನೇ ವಾಕ್ಯ ಹೇಳ್ತದೆ, ಅಬ್ರಹಾಮನು ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು, ಅವನ ವಿಶ್ವಾಸವೇ ಸರಿಯಾದ ಸಂಬಂಧವೆಂದು ಪರಿಗಣಿಸಿದರು. ಹ್ಯಾಲೆಲೂಯಾ ಏನ್ ಮಾಡಿದ್ರು, ದೇವರು ಹೊರಗೆ ಕರ್ಕೊಂಡು ಬಂದ್ರು, ಹೇಗೆ ಅಬ್ರಹಾಮ್ ಪುಟ್ ಇಸ್ ಟ್ರಸ್ಟ್ ಇನ್ ದಿ ಲಾರ್ಡ್ ಅಂಡ್ ಬಿಕಾಸ್ ಆಫ್ ದಿ ಲಾರ್ಡ್ ವಾಸ್ ಪ್ಲೇಸ್ಡ್ ವಿತ್ ಹಿಮ್ ಅಂಡ್ ಅಕ್ಸೆಪ್ಟೆಡ್ ಹಿಮ್. ಯಾವಾಗ ಹೇಳಿದ್ರು, ದಿ ಲಾರ್ಡ್ ಟುಕ್ ಹಿಮ್ ಔಟ್ ಸೈಡ್ ಅಂಡ್ ಸೇ Look at the sky and try to count the stars. You will have as many descendants as that. ಎಣಿಸ್ಲಿಕ್ಕೆ ಸಾಧ್ಯವ? ಹೀಗೆ ಅಸಂಖ್ಯಾತವಾಗಿಷ್ಟು ನಿಮ್ಮ ಎಂಬುದಾಗಿ ದೇವರು ಹೇಳಿದರು. ಪ್ರಿಯರೇ, ಇದು ವಿಶ್ವಾಸ, ಇದು ವಿಶ್ವಾಸ. ಈ ನಾಡು ನಿನಗೆ ಸತ್ತಾಗಿ ನಾನು ಕೊಡ್ತೇನೆ, ಬಾಬಿಲೋನಲ್ಲಿರುವಂತಹ ಊರು ಪಟ್ಟಣದಿಂದ ನಿನ್ನನ್ನು ಬರಮಾಡಿದ ಸರ್ವೇಶ್ವರ ನಾನೇ ಆಗಿದ್ದೇನೆ. ಅದಕ್ಕೆ ಅವನು ಹೇಳ್ತಾನೆ, ಅಬ್ರಹಾಮ ಸರ್ವೇಶ್ವರ ಇದು ನನ್ನ ಸತ್ತು ಎಂದು ತಿಳಿದುಕೊಳ್ಳುವುದು ಹೇಗೆ ಎಂಬುದಾಗಿ ಮತ್ತೆ ಪ್ರಶ್ನೆಯನ್ನು ಕೇಳ್ತಾನೆ.
ಹೇಗೆ ಮಗುವಿಗೆ ನನಗೆ ಏನು ಉತ್ತರಾಧಿಕಾರಿನೇ ಇಲ್ಲ, ನನಗೆ ಯಾಕೆ ಸೊತ್ತು ಅಂತ ಕೇಳ್ದ. ಎರಡನೇ ಸರಿ ಹೇಳ್ತಾನೆ, ಇದು ನನ್ನ ಸೊತ್ತು ಎಂದು ತಿಳಿದುಕೊಳ್ಳುವುದು ಹೇಗೆ ಎಂಬುದಾಗಿ ಎರಡನೇ ವಾಕ್ಯನ ಕೇಳ್ತಾನೆ. ಪ್ರಿಯ ಸಹೋದರನೇ ಸಹೋದರಿ, ಆದರೆ ಅವನ ವಿಶ್ವಾಸವನ್ನ ದೇವರು ಮೆಚ್ಚಿದರು. ಗುಲಾಮಗಿರಿಯರನ್ನಾಗಿಸಿಕೊಳ್ಳುವ ರಾಷ್ಟ್ರವನ್ನ ನಾನು ದಂಡಿಸುವೆನು, ಬಳಿಕ ಬಿಡುಗಡೆ ಹೊಂದಿ ಅಧಿಕ ಆಸ್ತಿವಂತರಾಗಿ ಹಿಂತಿರುಗುವರು ಎಂಬುದಾಗಿ ದೇವರು ವಾಗ್ದಾನ ಮಾಡಿದರು. ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡಲು ಕಾದುಕೊಂಡಿದ್ದಾರೆ. ಪ್ರಿಯರು, ಒಂದು ಚಿಕ್ಕ ಸಾಕ್ಷಿ ನಿಮ್ಮ ಮುಂದೆ ಹೇಳ್ತೇನೆ. ಕಳೆದ ಎರಡು ತಿಂಗಳಲ್ಲಿ ಒಂದು ಕುಟುಂಬವನ್ನು ನಾನು ಸಂಧಿಸಲು ದೇವರು ನನಗೆ ಎಳೆ ಮಾಡಿಕೊಟ್ಟ. ಉಡುಪಿಯಲ್ಲಿ ಒಂದು ಸಹೋದರನು ತುಂಬಾ ನನ್ನನ್ನು ಕೇಳಿಕೊಳ್ಳುವಾಗ ಆ ಸಹೋದರನ ಮನೆಗೆ ನಾನು ಹೋಗಬೇಕಾಗಿ ಬಂತು. ಹೀಗೆ ಹೋಗಲು ಬರುವಾಗ ಆ ಸಹೋದರನು ತನ್ನ ಸಹೋದರನ ಒಂದು ಸಹೋದರ ಸಹೋದರಿ ಅಂತ ತನ್ನ ಸ್ನೇಹಿತರ ಕುಟುಂಬವನ್ನ ಅವನು ತನ್ನ ಮನೆಗೆ ಬರಮಾಡಿಕೊಂಡಿದ್ದನು. ವಿಶ್ವಾಸಿಯಾದಂತ ಮಗ. ಆತನ ಹೇಳಿದ, ಬ್ರದರ್ ನಿಮಗೆ ಇನ್ಫಾರ್ಮೇಶನ್ ಕೊಡದೆ ನಾನು ಇನ್ನೊಬ್ಬರನ್ನ ಕರೆದು ಬಿಟ್ಟಿದ್ದೇನೆ, ಏನು ತೊಂದರೆ ಇಲ್ಲ ಅಲ್ವಾ, ಬೇಸರ ಇಲ್ಲಲ್ಲ ಬ್ರದರ್ ಎಂಬುದಾಗಿ ಕೇಳಿಕೊಂಡ್ರು. ನಾನು ಹೇಳಿದೆ, ಖಂಡಿತವಾಗಿಲ್ಲ, ದೇವರು ಕರೆದಾಗ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ತೊಂದರೆ ಇಲ್ಲ, ಸಂತೋಷ ಎಂಬುದಾಗಿ. ಪ್ರಿಯರಾಗಿ ಆ ಸಹೋದರನ ಕುಟುಂಬದಲ್ಲಿ ನಾನು ಮಾತನಾಡಿ ಮುಗಿಸುವಾಗ, ನಾನು ಪ್ರಾರ್ಥಿಸುತ್ತಾ ಇರುವಾಗ ಪ್ರಾರ್ಥನೆ ಸಮಯದಲ್ಲಿ ಅವರು ಪ್ರಾರ್ಥನೆಗೆ ಬಂದರು. ಹಾಗೆಯೇ ಆ ದಂಪತಿಗಳು ಮದುವೆಯಾಗಿ 13 ವರ್ಷವಾಗಿ ಪ್ರಿಯರೇ ಪ್ರಾರ್ಥಿಸುವಾಗ ಅವರಿಗಾಗಿ ಪ್ರಾರ್ಥಿಸಲು ನಾನೆದ್ದು ಪ್ರಾರ್ಥಿಸಿದೆ. ಆ ಸಹೋದರಿ ಕಂಗಾಲಾಗಿ ಕಣ್ಣೀರಿನಿಂದ ಕೂಗಿ ಅಷ್ಟು ಹತ್ತು ಕೂಗಾಡಿದಳು. ಯಾಕೆಂದ್ರೆ ಅವಳೊಂದು ಬಂಜಿ ಆಗಿತ್ತು. ಅಯ್ಯೋ, ನನಗೆ ದೇವರು ಮಕ್ಕಳು ಎಲ್ಲವನ್ನು ಕೊಟ್ಟಿದ್ದಾರೆ, ನನ್ನ ಮಕ್ಕಳು, ನನಗೆ ದೇವರೊಂದು ಮಗುವನ್ನು ಕೊಡಲಿಲ್ಲವೆಂಬಲ್ಲ ಒಂದು ಗೋಳಾಟ ಅವಳ. ಆಕೆಯ ಪತಿ ಇಸ್ರಾಯೇಲ್ ದೇಶದಲ್ಲಿ ಕೆಲಸ ಮಾಡುವಂತಹ ಸಹೋದರ. ಈಕೆ ಸಹ ಇಸ್ರಾಯೇಲ್ನಿದ್ದು ಇಲ್ಲಿ ಇಂದು ಸ್ವತಃ ಸ್ವಂತ ಊರಿನಲ್ಲಿದ್ದಾಳೆ. 13 ವರ್ಷವಾಗಿದೆ ಮದುವೆ ಆಗಿ, ಮಕ್ಕಳಿಲ್ಲ. ಪ್ರಿಯರ, ಪ್ರಾರ್ಥಿಸುವಾಗ ನನಗೆ ಗೊತ್ತಿಲ್ಲ, ಪವಿತ್ರಾತ್ಮ ಪವಿತ್ರಾಗಿ ನಾನು ಹೇಳಿದೆ, ನಾನು ಹೇಳಿದ ಕೇಳುವಾಗ ಹೇಳಿದ್ರೆ ಇಲ್ಲ ಈಗ ಹೋಗ್ಬಿಡ್ತಾರೆ, ಈ ತಿಂಗಳು ಹೋಗ್ತಾರೆ ನನ್ನ ಯಜಮಾನರು, ಈ ತಿಂಗಳಲ್ಲಿ ಹೋಗಿಬಿಡ್ತಾರೆ, 15 ದಿವಸದಲ್ಲಿ ಹೋಗ್ತಾ ಇದ್ದಾರೆ. ನಾನು ಹೇಳಿದೆ, ಮಗಳೇ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದು ಸಾಮಾನ್ಯ ಗ್ರಂಥವನ್ನು ನೀನು ತೆಗೆದು 1ನೇ ಅಧ್ಯಾಯ ಓದುವಾಗ ದೇವರ ವಾಕ್ಯದ ಮೂಲಕವಾಗಿ ನಿನ್ನನ್ನು ಆಶೀರ್ವದಿಸಿದರು. ನಿನ್ನ ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ನಿನ್ನ ಗಂಡನು ನಿನ್ನನ್ನು ಬಿಟ್ಟು ಹೋಗುವ ಮೊದಲೇ ಹೋಗುವಾಗ ನಿನ್ನನ್ನು ದೇವರು ಗರ್ಭವತಿಯಾಗಿ ಮಾಡಲು ಸಾಧ್ಯ ಎಂಬುದಾಗಿ ನಾನು. ಪ್ರಿಯರೇ, ಆಕೆ ದೇವರನ್ನ ವಿಶ್ವಾಸಿಸಿದಳು, ಈ ಮಾತನ್ನ ವಿಶ್ವಾಸಿಸಿದಳು, ಪ್ರಾರ್ಥಿಸಿದಳು, ಕಣ್ಣೀರಿಂದ ಪ್ರಾರ್ಥಿಸಿದ. ನಾನೇ ದೇವರಿಂದ ಗರ್ಭದಲ್ಲಿ ಮಗುವನ್ನು ಕೊಡುತ್ತಾರೆ. ನಾನು ಪವಿತ್ರ ಹೇಳಿದ್ದು, ನಾನು ಒಬ್ಬ ನರಮನುಷ್ಯ, ಪಾಪಿ, ಅಯೋಗ್ಯ. ಆದರೆ ಪವಿತ್ರ ಆತ್ಮ ಪ್ರೇರಣೆ ಬರುವಾಗ ಆಕೆಯನ್ನು ನೋಡಿದೆ. ಪ್ರಿಯರೇ, ಪ್ರಾರ್ಥಿಸಿ ನಾ ಬಂದೆ. ಕಳೆದ ವಾರ ನನಗೆ ಒಂದು ಫೋನ್ ಕಾಲ್. ಅವತ್ತು ನೀವು ನನ್ನ ಮನೆಗೆ ಬಂದಿದ್ರಲ್ಲ, ಅವತ್ತು ಬರುವಾಗ ಇಬ್ಬರು ದಂಪತಿಗಳು ನನ್ನ ಮನೆಗೆ ನಾನು ಪ್ರಾರ್ಥನೆಗೆ ಕರೆಸಿದ್ರೆ ನೆನಪುಂಟ ಅಂತ ಹೇಳಿದ್ರು. ನಾನು ಮರೆತು ಹೋಗಿದ್ದೆ. ನಾನು ಹೇಳಿದೆ, ಎಂತ ಹೇಳಿದ್ರೆ ಅವಾಗ ಹೇಳಿದ್ರೆ, ಆಕೆ ಕನ್ಸೀವ್ ಆಗಿದ್ದಾಳೆ, ಪ್ರೈಸಲು ಪ್ರೈಸಲು, ಆಕೆ ಗರ್ಭಿಣಿ ಆಗಿದ್ದಾಳೆ, ಪ್ರೈಸಲು ಪ್ರೈಸಲು ಪ್ರೈಸಲು. ನಿನ್ನೆಯ ದಿನ ಬೆಳಗಿನ ಜಾವದಲ್ಲಿ ಆ ಸಹೋದರಿ ಕರೆ ಮಾಡಿದ್ರು, ಬ್ರದರ್ ನಾನು ಗರ್ಭಿಣಿ ಆಗಿದ್ದೇನೆ, ನಾನು 2 ತಿಂಗಳು ಗರ್ಭಿಣಿ ಆಗಿದ್ದೇನೆ, ನಾನು ಸ್ಕ್ಯಾನಿಂಗ್ ಹೋದೆ, ಮಗು ಆರೋಗ್ಯವಾಗಿದೆ ಎಂಬುದಾಗಿ ಹೇಳಿದರೆ ನನಗಾಗಿ ಪ್ರಾರ್ಥಿಸಿದ್ರೆ ನಾನು ಹೇಳಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು. 13 ವರ್ಷಗಳ ಕಾಲ ವಿವಾಹವಾಗಿ ಮಕ್ಕಳಿರುವಂತಹ ದಂಪತಿಗಳಿಗೆ ದೇವರೊಂದು ದಂಪತಿ ಮಗುವಿನ ಭಾಗ್ಯವನ್ನು ಕೊಟ್ಟರು. ಕಳೆದ 1 ತಿಂಗಳ ಮುಂಚೆ ಒಂದು ಕುಟುಂಬವನ್ನು ಸಂಧಿಸಿದ್ದೆ, ಒಂದು ಹಬ್ಬಕ್ಕೆ ಹೋಗಿ ಸಂಧಿಸಲಿಕ್ಕೆ. ಪ್ರಿಯರೇ, ಹೀಗೆ ಸಂಧಿಸುವಾಗ ಆ ಕುಟುಂಬದಲ್ಲಿ ದೇವರೊಂದು ಮಹತ್ ಕಾರ್ಯವನ್ನು ಮಾಡಿದರು. ಆ ಸಹೋದರಿಗೆ ಮಕ್ಕಳಾಗುವುದರ ಒಂದೇ ಚೂಪಿದೆ, ಡಾಕ್ಟರ್ ವೈದ್ಯ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳಾಗುವುದಿಲ್ಲ ಎಂಬುದಾಗಿ ಹೇಳಿದರು. ಆದರೆ ನಾನು ಹೇಳಿದೆ ಆ ಮಗಳಿಗೆ, ಮಗಳೇ ನಿನಗೆ ಒಂದೇ ಚೂಪಿರಬಹುದು, ಅಥವಾ ನಿನ್ನ ಗಂಡನಲ್ಲಿ ಜೀವ ಕಣಗಳೇ ಇರದೇ ಇರಬಹುದು, ಆದರೆ ಖಂಡಿತವಾಗಿಯೂ ದೇವರು ನಿನಗೆ
ಮಕ್ಕಳಾಗುವ ಭಾಗ್ಯವನ್ನು ಕೊಡುತ್ತಾರೆ, ನೀನು ತಾಯಿಯಾಗುವೆ ಎಂಬುದಾಗಿ ದೇವರ ಆತ್ಮ ನುಡಿಯಿತು. ಪ್ರಿಯರೇ, ಇದೇ ವಾರದಲ್ಲಿ ಆ ಸಹೋದರಿ ಕರೆ ಮಾಡಿ ಹೇಳ್ತಾ ಇದ್ದಾಳೆ, ಬ್ರದರ್ ನಾನು ಕನ್ಸೀವ್ ಆಗಿದ್ದೇನೆ, ನಾನು ತಾಯಿಯಾಗಿ ಗರ್ಭಿಣಿಯಾಗಿದ್ದೇನೆ. ವಿಶ್ವಾಸ, ಅಬ್ರಹಾಮನ ವಿಶ್ವಾಸ ನಿನ್ನ ವಿಶ್ವಾಸವಾಗಬೇಕು. ಅಬ್ರಹಾಮನ ವಿಶ್ವಾಸದಂತೆ ನಿನ್ನ ಜೀವನದಲ್ಲಿ ದೇವರು ಮಹತ್ಕಾರ್ಯವನ್ನು ಮಾಡುತ್ತಾರೆ, ಅದ್ಭುತವನ್ನು ಮಾಡುತ್ತಾರೆ ಎಂದು ನೀನು ವಿಶ್ವಾಸಿಸಿದ್ದೆ ಆದರೆ ಖಂಡಿತವಾಗಿಯೂ ಸತ್ಯ. ಪ್ರೀತಿಸಲು 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 ಪ್ರಿಯ, ಕಳೆದ 10 ವರ್ಷಗಳ ಹಿಂದೆ ಒಂದು ಸಹೋದರ, ನನ್ನ ಸಹೋದರ, ಪ್ರಾರ್ಥಿಸಿದಂತ ವಿಶ್ವಾಸಿಯಾಗಿದ್ದಂತಹ ಸಹೋದರ, ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಕ್ರಿಸ್ತನಿಗಾಗಿ ಜೀವಿಸಬೇಕೆಂಬ ವಿಶ್ವಾಸ. ಪ್ರಿಯರೇ, ಆತನ ಹೆಸರು ನಾರಾಯಣ, ನಾರಾಯಣ ಎಂಬುದಾಗಿ ಆತನ ಹೆಸರು. ಪ್ರಿಯರೇ, ದಿನಗಳು ಕಳೆಯುವಾಗ ಅವನ ಕೈಕಾಲುಗಳು ಬಿದ್ದು ಹೋಯಿತು, ಪಾರ್ಶ್ವವಾಯು ರೋಗಿಯಾಗಿ ನಡೆಯಲಾಗಲಿಲ್ಲ, ಹೇಳಲಾಗಲಿಲ್ಲ, ಕೂರಲಾಗಲಿಲ್ಲ, ತುತ್ತು ಕೊಡುವರಿಲ್ಲ, ಶುಶ್ರೂಷಿ ಮಾಡುವುದಿಲ್ಲ, ಏಕಾಗಿ ತರದ ಜೀವನ, ಗೋಳಾಟ, ಅಯ್ಯೋ ನಾನು ಇರುವವನ್ನು ಸತ್ತು ಹೋಗಬಹುದಲ್ಲ ಎಂಬಂತಹ ಚಿಂತೆ ಆ ಮಗನಲ್ಲಿ ಕಾಡಿರಬಹುದು. ರಾತ್ರಿ ಅದರವನ್ನು ಶುಶ್ರೂಷಿ ಮಾಡಲು ತವಕ ಪಡುತ್ತಾ ಇದ್ದಂತಹ ಸಹೋದರ, ಆದರೆ ಕ್ರಿಸ್ತನನ್ನ ಹಿಂಬಾಲಿಸುವ ಸಹೋದರ, ನಡೆಯಲಾಗದಿರುವಂತಹ ಸಹೋದರ, ಪ್ರಿಯರೇ, ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸಿದ, ಅವನಿಗಾಗಿ ಸಮಾಧಾನ ಪ್ರಾರ್ಥಿಸಿದ, ದೇವರ ಹೇಳಿದ್ರೆ ಅವನಿಂದ ನಡೆಯುವನು, ನಡೆಯುತ್ತಾನೆ ಎಂಬುದಾಗಿ ಪವಿತ್ರ ಅವನೊಟ್ಟಿಗೆ ಒಂದು ಬಲವನ್ನು ಕೊಟ್ಟ, ನಡೆಯಲಾಗದಂತ ಹೇಳದಂತಹ ವ್ಯಕ್ತಿ. ಪ್ರಿಯರೇ, ಇಂದು ಎದ್ದು ನಡೆದು ಪ್ರಭು ಯೇಸುವಿನ ನಾಮದಲ್ಲಿ ಜೀವಂತವಾಗಿ ಜೀವಿಸಿದ್ದಾರೆ. ಇಂದು ಆತನ ಹೆಸರು ಧ್ಯಾನಿಯೇ. ಪ್ರೀತಿಸಲು ಪ್ರೀತಿಸಲು ಪ್ರೀತಿಸಲು. ಇಂದು ಈ ಧ್ಯಾನದ ಸಮಯದಲ್ಲಿ ಪಕ್ಕದಲ್ಲಿಯೇ ಕುಳಿತು ದೇವರ ವಾಕ್ಯವನ್ನು ಧ್ಯಾನಿಸಿ ಕುಳಿತುಕೊಂಡಿದ್ದಾರೆ ನನ್ನ ಸಹೋದರ ಧ್ಯಾನಿಯ, ನಾರಾಯಣನಲ್ಲ ಧ್ಯಾನಿಯ. ಪ್ರೀತಿಸಲು ಪ್ರೀತಿಸಲು. ಜೀವ ಕೊಡುವ ದೇವರಲ್ಲಿ ವಿಶ್ವಾಸವಿಟ್ಟ ಮನುಷ್ಯ, ಕ್ರಿಸ್ತನಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ದಾಹದಿಂದ ಇರುವಂತಹ ಮನುಷ್ಯ, ಅಬ್ರಹಾಮ ಅವನಿಗೆ ಕೊಟ್ಟಂತಹ ವಾಗ್ದಾನವನ್ನು ದೇವರು ಅವನಿಗೆ ಕೊಟ್ಟರು. ಧ್ಯಾನಿಯೇ, ನೀ ಭಯ ಪಡಬೇಡ, ನೀನು ನಾರಾಯಣನಾಗಿರಬಹುದು, ವಿದೌಟ್ ಅಫ್ರೈಡ್ ನಿನ್ನೆದ್ದು ನಡೆಯುವೆ, ನನಗೆ ಸಾಕ್ಷಿಯಾಗಿ ನಿಲ್ಲುವೆ ಎಂಬುದಾಗಿ. ಇದು ವಿಶ್ವಾಸ, ಇದು ವಿಶ್ವಾಸ. ಈ ವಿಶ್ವಾಸ ಜೀವನವೇ ನಮ್ಮದಾಗಬೇಕು, ಈ ವಿಶ್ವಾಸ ಜೀವನವೇ ನಮ್ಮದಾಗಬೇಕು. ಹೌದು ಪ್ರಿಯ ಸಹೋದರನೇ ಸಹೋದರಿ, ನಾವು ಬದಲಾವಣೆ ಆಗಬೇಕು, ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನಾವು ಕಾಣಬೇಕು. ಅದಕ್ಕೆ ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡುತ್ತೇವೆ, 3ನೇ ಅಧ್ಯಾಯದಿಂದ ನಾವು ಧ್ಯಾನಿಸುವಾಗ ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲನು ತುಂಬಾ ಸುಂದರವಾಗಿ ಹೇಳುತ್ತಾರೆ, ತುಂಬಾ ಸುಂದರವಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ? ಕ್ರಿಸ್ತ ಯೇಸುವಿನ ಶಿಲುಬೆಗೆ ವಿರುದ್ಧವಾಗಿ ನಡೆಯುವವರು ಅನೇಕರಿದ್ದಾರೆ, ಅನೇಕ ಆದರ್ಶ ಜೀವನ ನಡೆಸುವರು ಸಹ ಅನೇಕರಿದ್ದಾರೆ. ಆದ್ರೆ ನೀನು ಯಾವ ಪಂಕ್ತಿಯಲ್ಲಿ ಸೇರಿದ್ಯಾ? ಬರೀ ತಿನ್ನುವುದಕ್ಕೆ ಬೇಕು, ಕೆಲಸ ಬೇಕು, ಬಿಸ್ನೆಸ್ ಬೇಕು, ಮಗು ಬೇಕು, ಮದುವೆ ಬೇಕು, ಕೆಲಸ ಬೇಕು, ಮನೆ ಕಟ್ಟಬೇಕು, ಇದೇ ಆಸೆಯಲ್ಲಿದ್ದೀಯಾ? ಅಥವಾ ನಿಜವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆದರ್ಶ ಜೀವನ ನಡೆಸುವಂತ ಜೀವನಕ್ಕಾಗಿ ಪ್ರಾರ್ಥಿಸ್ತಾ ಇದೆಯಾ? ಅಳಿದು ಹೋಗುವ ನಶಿಸಿ ಹೋಗುವ ಜೀವನಕ್ಕಾಗಿ ನೀನು ಪ್ರಾರ್ಥಿಸ್ತಾ ಇದೆಯಾ ಎಂಬುದಾಗಿ ದೇವರ ವಾಕ್ಯ ಕೇಳ್ತಾ ಇದೆ. ಈಗ ಕ್ರಿಸ್ತ ಯೇಸುವಿನ ಶಿಲುಬೆಗೆ ವಿರುದ್ಧವಾಗಿ ನಡೆಯುವವರು ಅನೇಕರಿದ್ದಾರೆ. ನಾವು ಯಾರಾಗಿದ್ದೇವೆ? ನಾವು ಸಹ ಪ್ರಭು ಯೇಸು ಕ್ರಿಸ್ತರಿಗೆ ವಿರುದ್ಧವಾಗಿ, ಶಿಲುಬೆಗೆ ವಿರುದ್ಧವಾಗಿ ನಡೆಯುವರಾಗಿದ್ದೇವೆ. ಸುಮ್ಮನೆ ಬಾಯಿಯಲ್ಲಿ ಪ್ರಾರ್ಥನೆ, ಕೈಯಲ್ಲಿ ಜಪಸ್ಸ, ಬರೀ ಹುಸಿ ಮಾತುಗಳು, ಆದರೆ ಪಾಪದ ಜೀವನ, ಕ್ರೋಧದ ಜೀವನ, ಮತ್ಸರದ ಜೀವನ, ಕ್ಷಮೆ ಇಲ್ಲದ ಜೀವನ, ಬಿಟ್ಟುಕೊಡದಂತಹ ಜೀವನ, ಹಲವಾರು ಗೊಂದಲಗಳ ಜೀವನ, ಇದು ಕ್ರಿಸ್ತರ ಶಿಲುಬೆಗೆ ವಿರುದ್ಧವಾಗಿ ನಡೆಯುವ ಸ್ವಭಾವವಾಗಿದೆ. ಒಟ್ಟಿಗೆ ಅವರ ಬರೀ ತಿನ್ನಬೇಕು, ಕುಡಿಬೇಕು, ಮಲಗಬೇಕು, ಇದ್ರೆ ಸಂಪಾದನೆ ಮಾಡಿದ್ರೆ ತಿಂದು ಕುಡಿದು ಮಲಗಿ ಹೇಳಬೇಕು, ಅವನ ಸಾಲ ಯಾವತ್ತೂ ತೀರುವುದಿಲ್ಲ, ಅವನಿಗೆ ಸಮಾಧಾನ ಯಾವತ್ತೂ ಸಿಕ್ಕುವುದಿಲ್ಲ. ತಾನು ಸೇರಿಸಿಡಬೇಕು ಅನ್ನೋ ಮನೋಭಾವನೆ ಇಲ್ಲ, ನನಗೆ ನಾಳೆ ದಿನಕ್ಕೆ ನಾನು ಸ್ವಲ್ಪ ಹಣವನ್ನು ಶೇಖರಿಸಿಡಬೇಕು ಅನ್ನೋ ಮನೋಭಾವನೆ ಇಲ್ಲ, ನನಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ ಎಂಬ ಚಿಂತನೆ ಇಲ್ಲ, ತಿನ್ನಬೇಕು, ಕುಡಿಬೇಕು, ಮಲಗಬೇಕು, ಒಟ್ಟಿಗೆ ಹೌದಲ್ಲ? ಎಷ್ಟು ಜನ ಇರಬಹುದು?
ಇಲ್ಲಿ ನಾವು ಇಷ್ಟು ಜನ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಎಷ್ಟು ಸಾವಿರ ಜನ ನಾವು ಹೀಗೆ ಜೀವಿಸ್ತಾ ಇರ್ಬೋದು. ಇವತ್ತು ಅದಕ್ಕೆ ದಾರಿದ್ರ್ಯ ತಪ್ತಾ ಇಲ್ಲ, ದಾರಿದ್ರ್ಯ ತಪ್ತಾ ಇಲ್ಲ. ನಾಚಿಗೆ ಪಡಿಸುವ ಕಾರ್ಯಗಳಲ್ಲಿಯೇ ಅವರಿಗೆ ಹೆಮ್ಮೆ. ಮತ್ತೊಬ್ಬರನ್ನ ನಾಚಿಗೆ ಪಡಿಸಬೇಕು, ಮತ್ತೊಬ್ಬರನ್ನ ಅವಮಾನ ಪಡಿಸಬೇಕು, ಮತ್ತೊಬ್ಬರನ್ನ ಕೀಳಾಗಿ ಕಾಣಬೇಕು, ಮತ್ತೊಬ್ಬರನ್ನ ಹಿಡಿದುಕೊಡಬೇಕು, ಮತ್ತೊಬ್ಬರಿಗೆ ಕೆಟ್ಟದಾಗಿ ಮಾತಾಡಬೇಕು, ಇದೇ ಅವ್ರ ಕೆಲಸ, ಬೇರೆ ಯಾವುದೇ ಇಲ್ಲ. ನೋಡಿ, ಇವ್ರ ಮನೆ ಬಗ್ಗೆ, ಅವ್ರ ಮನೆ ಬಗ್ಗೆ, ಇವ್ರ ಗಂಡದ ಬಗ್ಗೆ, ಅವ್ರ ಹೆಂಡತಿಯ ಬಗ್ಗೆ, ಅವ್ರ ಇವ್ರ, ಬರೀ ಇದೇ ಕೆಲಸ ಅವ್ರಿಗೆ, ಬೇರೆ ಏನೂ ಇಲ್ಲ, ಏನೂ ಇಲ್ಲ. ನಶ್ವರವಾದ ವಿಷಯಗಳಲ್ಲಿಯೇ ಅವರಿಗೆ ವ್ಯಾಮೋಹ. ಅಳಿದು ಹೋಗುವಂತ ವಿಷಯದಲ್ಲಿ ಚೆನ್ನಾಗಿ ಕುಡಿಬೇಕು, ಒಳ್ಳೆ ಮಜಾ ಮಾಡಬೇಕು, ಒಳ್ಳೆ ಉಡುಗೆ ಸೊಕ್ಕಿ ಮಾಡಬೇಕು, ಒಳ್ಳೆ ಗಾಂಜಾ ಹೊಡಿಬೇಕು, ಒಳ್ಳೆ ದಮ್ ಹೊಡಿಬೇಕು, ಮಜಾ ಮಾಡುವುದರಲ್ಲಿಯೇ, ನಶ್ವರವಾದ ವಿಷಯಗಳಲ್ಲಿಯೇ ಅವರಿಗೆ. ಹಾಲನೀಯ, 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 ಹಾಲನೀಯ. ಆದರೆ ನಾವು ಯೋಚಿಸಬೇಕು, ಹೀಗಿರುವಾಗ ವಿನಾಶವೇ ಅವರ ಅಂತ್ಯ, ನಾಶನವೇ ಅವರ ಅಂತ್ಯ. ಸಮಾಧಾನ ನಿಮಗೆ ಸಿಕ್ಕುವುದಿಲ್ಲ, ಅಂತವರಿಗೆ ಸಮಾಧಾನ ಸಿಕ್ಕುವುದಿಲ್ಲ. ಎಷ್ಟು ದುಡಿದರೂ ಸಹ ಅದು ಕೈಯಲ್ಲಿ ಇರುವುದಿಲ್ಲ, ಎಷ್ಟು ದುಡಿದರೂ ಸಹ ಅವರ ಕೈಯಲ್ಲಿ ಇಡುವುದಿಲ್ಲ. ಯಾಕೆಂದ್ರೆ ಒಟ್ಟಿಗೆ ಅವರ ದೇವರು, ಬಾಟ್ಲಿ ಇದ್ರೆ ಸಾಕು, ಬೀರ್ ಇದ್ರೆ ಸಾಕು, ಜ್ಯೂಜ್ ಇದ್ರೆ ಸಾಕು, ಇಸ್ಪೀಟ್ ಇದ್ರೆ ಸಾಕು, ಫ್ರೆಂಡ್ಸ್ ಗಳಿದ್ರೆ ಸಾಕು, ಮನೆ ಹಾಳು ಮಾಡುವಂತಹ ಫ್ರೆಂಡ್ಸ್ ಗಳ ಕೂಟ ಜೊತೆ ಇದ್ರೆ ಸಾಕು, ಎಂಟಿ ಬೇಡ, ಮಕ್ಕಳು ಬೇಡ, ಗಂಡ ಬೇಡ, ಯಾರು ಬೇಡ. ಈ ಅಂಗಡಿಯಲ್ಲಿ ಕುತ್ಕೊಂಡು ಗಮ್ಮತ್ತು, ಬಾರ್ ಅಲ್ಲಿ ಕುತ್ಕೊಂಡು ಗಮ್ಮತ್ತು, ರಸ್ತೆಯಲ್ಲಿ ಕುತ್ಕೊಂಡು ಗಮ್ಮತ್ತು, ಬರೀ ಅವ್ರಿವ್ರ ಬಗ್ಗೆ ಮಾತಾಡದೇ ಹೆಚ್ಚು. ನಶ್ವರವಾದ ವಿಷಯ, ನಾಚಿಕೆಯ ಕಾರ್ಯಗಳು, ವಿನಾಶನೇ ಅವರ ಅಂತ್ಯ. ಜವಾಬ್ದಾರಿ ಇಲ್ಲದ ಜೀವನ, ವಿನಾಶವೇ ಅವರ ಅಂತ್ಯ. ಕುಡುಕುತನದ ಜೀವನ, ವಿನಾಶವೇ ಅವರ ಅಂತ್ಯ. ವ್ಯಭಿಚಾರದ ಜೀವನ, ವಿನಾಶವೇ ಅವರ ಅಂತ್ಯ. ಅರ್ಥೈಸಿಕೊಳ್ಳಬೇಕು. ಆದರೆ ವಾಕ್ಯ ಹೇಳ್ತಾ ಇದೆ, ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ನೀನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿದ್ದೀಯ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ನೀನು ಕೇಳ್ತಾ ಇದೀಯ. ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು ಧನ್ಯರು, ನಾವು ಧನ್ಯರಾಗಿದ್ದೇವೆ. ಯಾಕೆ ಗೊತ್ತಾ? ನಾವು ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಚಿಂತಿಸ್ತಾ ಇದ್ದೇವೆ. ಬೆಳಗಿನ ಜಾವದಲ್ಲಿ ಕಂಡುಬಿಡುವಾಗಲೇ ಸ್ವರ್ಗ ಸಾಮ್ರಾಜ್ಯದ ಕುರಿತು ನಾವು ಆಲೋಚಿಸ್ತಾ ಇದ್ದೇವೆ. ದೇವರ ಒಡಂಬಡಿಕೆ ಏನೆಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಹಲನೀಯ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ನೀವು. ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸುವುದು ಅಲ್ಲಿಂದಲೇ ಎದುರು ನೋಡುತ್ತಿರುವಂತಹ ಮಕ್ಕಳು ನಾವಾಗಿದೆ. ಅದಕ್ಕೆ ಹೇಳುದು, ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆನು, ಕ್ರೀಸ್ತೇಸುವಿಗೆ. ಎಲ್ಲಿ? ಸುಂದರವಾದ ಮನೆಯಲ್ಲಿ, ಒಟ್ಟೇ ದೇವರಾಗಿರುವ ಮನೆಯಲ್ಲ. ನಾಚಿಕೆ ಪಡುವ ಕಾರ್ಯದಲ್ಲಿ ಗಂಡ ಹೆಂಡತಿ ಬೆಳಗಿಂದ ಸಂಜೆ ತನಕ ಜಗಳ ಆಡಿ ಜುಟ್ಟಿ ಹಿಡಿದು ಕಿತ್ತಾಡ್ಕೊಂಡು ಹುರುಳಾಡ್ತಾ ಇರೋ ಕುಟುಂಬದಲ್ಲ, ನಶ್ವರವಾದ ವಿಷಯಗಳಲ್ಲಿರುವವರಲ್ಲ, ವಿನಾಶದ ಅಂತ್ಯದಲ್ಲಿರುವವರಲ್ಲ, ಸುಂದರವಾದ ಮನೆಯಲ್ಲಿ, ಸುಂದರವಾದ ಮನೆಯಲ್ಲಿ ಜಯಘೋಷ ಮಾಡಿ, ಜಯಘೋಷ ಮಾಡಿ ಸ್ವರ್ಗವ ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತರ ಸ್ತುತಿಸುವೆವು. ನಮ್ಮ ಕುಟುಂಬ ಆಗಬೇಕು ಪ್ರಿಯರೇ, ಪ್ರಿಯರೇ, ಕುಟುಂಬ ಎನ್ನುವಾಗ ಕೈ ಬರ್ತದೆ. ನಾನು ಸಹ ಕುಟುಂಬದಲ್ಲಿ, ನನ್ನ ಕುಟುಂಬದಲ್ಲಿ ಕೈ ಬರ್ತದೆ, ನನಗೂ ಸಹ ಸಿಟ್ಟು ಬರ್ತದೆ, ನಾನು ಸಹ ನನ್ನ ಗೊಣಗಿ ಬಿಡ್ತೇನೆ, ಮಕ್ಕಳಲ್ಲಿ ಗೊಣಗಿ ಬಿಡ್ತೇನೆ, ನಿಜ. ಆದರೆ ದೇವರ ಮುಂದೆ ಮೊಣಕಾಲಾಕುವಾಗ ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪವು ಉಕ್ಕಿ ಒಮ್ಮೆಯಾಗಿರುತ್ತದೆ, ಮನಸ್ಸಾಚಿ ಚುಚ್ಚುತ್ತದೆ, ಕೆಲವು ಸಾರಿ ಮೌನದಿಂದಿರುತ್ತೇವೆ. ಮೌನ ಸಹನೆ, ಸಹನೆಯನ್ನು ಸೂಚಿಸುತ್ತದೆ, ಮೌನ ಸಹನೆಯನ್ನು ಸೂಚಿಸುತ್ತದೆ. ಹೀಗೆ ನಾವು ಪುನರಾಗಮಿಸುವಂತಹ ಪ್ರಭು ಯೇಸು ಕ್ರಿಸ್ತನ ಎದುರು ನೋಡಲು ಕರೆ ಹೊಂದಿದಂತಹ ಮಕ್ಕಳಾಗಿದ್ದೇವೆ. ಯಾಕಂದ್ರೆ ಅವರು ಸರ್ವವನ್ನು ಸ್ವಾಧೀನಪಡಿಸಿಕೊಳ್ಳುವರು. ನಶ್ವರವಾದ ನಮ್ಮ ದೀನ ದೇಹವನ್ನ ತಮ್ಮ ಶಕ್ತಿಯಿಂದ ರೂಪಾಂತರಗೊಳಿಸುವಂತಹ ದೇವರು, ತಮ್ಮ ತೇಜೋಮಯ ಶರೀರದಂತೆ ಮಾಡುವಂತಹ ದೇವರು. ಹೀಗಿರುವಾಗ ಪ್ರಿಯ ಸಹೋದರನೇ, ಸಹೋದರಿಯೇ, ನಮಗೆ ಮುದವು ಮುಕುಟವು ಅವರಿಂದಲೇ ಆಗಿದೆ. ಅದರಿಂದ ಪ್ರಭುವಿನಲ್ಲಿ ದೃಢ ವಿಶ್ವಾಸಿಗಳಾಗಿ ಬಾಳಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ದೇವರಲ್ಲಿ, ಪ್ರಭುವಲ್ಲಿ, ಯೇಸುವಲ್ಲಿ ದೃಢ ವಿಶ್ವಾಸಿಗಳಾಗಿ ಬಾಳಬೇಕು. ನಶ್ವರವಾದ ನಮ್ಮ ದೀನ ದೇಹಗಳನ್ನು ತಮ್ಮ ಶಕ್ತಿಯಿಂದ ರೂಪಾಂತರಗೊಳಿಸುವಂತಹ ದೇವರು, ತಮ್ಮ ತೇಜೋಮಯ ಶರೀರದಂತೆ ಮಾಡುವಂತಹ ದೇವರ ಮುಂದೆ ನಾವು
ಇದ್ದೇವೆ. ಹೀಗಿರುವಾಗ ಈ ಬೆಳಗಿನ ಜಾವದಲ್ಲಿ ನಾವು ಕರ್ತನ ಸನ್ನಿಧಿಯಲ್ಲಿ ಕುಳಿತುಕೊಂಡಿದ್ದೇವೆ ಅಂದರೆ ಖಂಡಿತವಾಗಿಯೂ ನಿಮ್ಮ ದೇಹಗಳು ಶಕ್ತಿಯಿಂದ, ದೇವರ ಆತ್ಮದ ಶಕ್ತಿಯಿಂದ ರೂಪಾಂತರಗೊಳ್ಳುವುದರಲ್ಲಿ ಸಂಶಯ ಇಲ್ಲ. ತೇಜೋಮಯ ಶರೀರವಾಗುವುದರಲ್ಲಿ ಸಂಶಯವೇ ಇಲ್ಲ. ಹೌದು ಪ್ರಿಯ ಸಹೋದರನೇ ಸಹೋದರಿ, ವಾಕ್ಯವಾದ ದೇವರ ಸಾನ್ನಿಧ್ಯದಲ್ಲಿ ನಾವು ಕುಳಿತುಕೊಂಡಿರುವಾಗ ಆ ವಾಕ್ಯವಾದ ದೇವರು ನಮ್ಮನ್ನ ಆಶೀರ್ವದಿಸುವರು. ಆ ಆಶೀರ್ವದಿಸುವ ದೇವರ ವಾಕ್ಯ ನಮ್ಮ ಜೀವನದಲ್ಲಿದೆ, ನಮ್ಮ ಜೀವನದಲ್ಲಿದೆ. ಪ್ರೀರೇ, ನಾವು ಧ್ಯಾನಿಸಬೇಕು. ಪ್ರಭುವಿನ ವಾಕ್ಯಕ್ಕೆ ನಾವು ಕಿವಿಗೊಡಬೇಕು. ಪ್ರಭುವಿನ ವಾಕ್ಯಕ್ಕೆ ನಾವು ಕಿವಿಗೊಡಬೇಕು. ಇಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲ, ಏನೂ ಪ್ರಯೋಜನವಿಲ್ಲ. ನಮ್ಮನ್ನು ನಾವು ಅರಿಯಬೇಕು. ನಮ್ಮಲ್ಲಿರುವಂತಹ ಕೊರತೆಗಳನ್ನು ಅವರಿಗೆ ಬರಬೇಕು. ನಾವು ರೂಪಾಂತರಗೊಳ್ಳಬೇಕು. ಲೂಕನ ಬರೆದ ಶುಭ ಸಂದೇಶದಲ್ಲಿ 9ನೇ ಅಧ್ಯಾಯದಲ್ಲಿ 28-36 ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಯೇಸುಸ್ವಾಮಿ ರೂಪಾಂತರಗೊಳ್ಳುತ್ತಾರೆ. ಒಂದು ಬೆಟ್ಟವನ್ನು ಹತ್ತಿ ಹೋಗುವಾಗ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಯೇಸಿನ ಮುಖಚಾರಿ ಸಂಪೂರ್ಣವಾಗಿ ಮಾರ್ಪಾಡಾಗುತ್ತದೆ, ಅವರ ಉಡುಪು ಬೆಳ್ಳಗೆ ಪ್ರಜ್ವಲಿಸುತ್ತದೆ ಎಂಬುದಾಗಿ ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳುತ್ತದೆ. ಪ್ರಿಯ ಸಹೋದರಿ ಸಹೋದರಿ, ಮೋಶೆ ಮತ್ತು ಎಲಿಯ ಇಬ್ಬರು ನೋಡಿದರು. ಯೇಸುಸ್ವಾಮಿ ಮುಖಾಮುಖಿಯಾಗಿ ಮಾತನಾಡುವುದನ್ನು ನೋಡಿದರು. ದಿವ್ಯ ವೈಭವದಿಂದ ಕಂಗೊಳಿಸಿದಂತಹ ಯೇಸುಸ್ವಾಮಿಯನ್ನು ನೋಡಿದರು. ನಾವು ಸಹ ವಾಕ್ಯವಾಗಿರುವ ದೇವರನ್ನ ಧ್ಯಾನಿಸುತ್ತಾ ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಯೇಸುವನ್ನು ವಿಶ್ವಾಸಿಸುವ ಸಲುವಾಗಿ ದರ್ಶನವನ್ನು ಕಂಡಂತಹ ಯಾಕೋಬ ಮತ್ತು ಯೋಹಾನರಲ್ಲಿ ಯೋಹಾನರಿಗೆ ದೇವರು ಮಾತನಾಡುತ್ತಾರೆ, ಆಕಾಶದ ಈತನು ನನ್ನ ಪುತ್ರನು, ನಾನು ಆರಿಸಿಕೊಂಡವನು, ಈತನ ಮಾತಿಗೆ ಕಿವಿಗೊಡಿರಿ ಎಂಬ ವಾಣಿ ಕೇಳಿಸಿತ್ತು. ಇಂದು ಅದೇ ವಾಕ್ಯ ನಮ್ಮ ಮುಂದೆ ಹೇಳ್ತಾ ಇದೆ, ನಾವು ಅವನ ಮಾತಿಗೆ ಕಿವಿಗೊಡಬೇಕು. ಪ್ರಭು ಯೇಸುವಿನ ಮಾತಿಗೆ ನಾವು ಕಿವಿಗೊಡಬೇಕು. ಹೌದು ಪ್ರಿಯ ಸಹೋದರನೇ ಸಹೋದರಿ, ಅದಕ್ಕೆ ನಾವು ಧ್ಯಾನಿಸಿದ್ದೇವೆ. ಪಿಲಿಪಿರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ನಾವು 19ನೇ ವಾಕ್ಯವನ್ನು ಧ್ಯಾನಿಸುವಾಗ ವಾಕ್ಯ ಏನ್ ಹೇಳಿತು? ಸುಂದರವಾಗಿ ಹೇಳಿತು. They are going to Egypt in hell because God is doubtlessly said. They are proud of what they should be ashamed of and they think only of things that belong to this world. ಒಟ್ಟೇ ಅವರ ದೇವರು ನಾಚಿಕೆ ಪಡಿಸುವ ಕಾರ್ಯಗಳಲ್ಲಿಯೇ ಅವರಿಗೆ ಹೆಮ್ಮೆ, ನಶ್ವರವಾದ ವಿಷಯಗಳಲ್ಲಿಯೇ ಅವರಿಗೆ ವ್ಯಾಮೋಹ. ಹೀಗಾಗಿ ವಿನಾಶವೇ ಅವರ ಅಂತ್ಯ. ಇಂತಹ ಸ್ವಭಾವದಿಂದ ನಾವು ರೂಪಾಂತರಗೊಳ್ಳಬೇಕೆಂಬುದಾಗಿ ಏ ದೇವರ ವಾಕ್ಯದವರು ಮಾತನಾಡ್ತಾ ಇದೆ. ಈ ಸ್ವಭಾವಗಳಿಂದ ನಾವು ರೂಪಾಂತರಗೊಳ್ಳಬೇಕು. ಯಾಕೆ ಪಿಲಿಪಿರಿಗೆ ಬರೆದ ಪತ್ರದಲ್ಲಿ ಹೇಳುವಾಗೆ ಯಾಕೆ ಆಗಬೇಕು? ನಶ್ವರವಾದ ದೀನ ದೇವರನ್ನ ತಮ್ಮ ಶಕ್ತಿಯಿಂದ ರೂಪಾಂತರಗೊಳಿಸಿ ತಮ್ಮ ತೇಜೋಮಯ ಶರೀರವಂತೆ ಮಾಡುವ ದೇವರ ಸಾನ್ನಿಧ್ಯದಲ್ಲಿ ನಾವು ಇರಬೇಕೆಂಬುದಾಗಿ, ನಾವು ಮಾರ್ಪಾಡಾಗಬೇಕೆಂಬುದಾಗಿ ಪಿಲಿಪಿರಿಗೆ ಬರೆದ ಪತ್ರದಲ್ಲಿ ನಮ್ಮನ್ನು ಪ್ರೇರೇಪಿಸ್ತಾ ಇದೆ. ವಾಕ್ಯ ಅದಕ್ಕೆ ಸ್ವಲ್ಪ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಅನುಸರಿಸಿರಿ, ನಮ್ಮಂತೆ ಆದರ್ಶ ಜೀವನ ನಡೆಸುವವರನ್ನ ಅನುಸರಿಸಿರಿ. ಹೌದು ಪ್ರಿಯರೇ, ಅನುಸರಿಸಬೇಕು. Keep on imitating me. My brothers, pay attention to those who follow the right example that we have set for you.
ದೇವರ ವಾಕ್ಯ ಸಜೀವ ವಾಕ್ಯ. ರೂಪಾಂತರಗಳು ನಿನ್ನ ಸ್ವಭಾವದಿಂದ ರೂಪಾಂತರಗಳು, ನಿನ್ನ ವ್ಯಭಿಚಾರದ ಮೋಹಗಳಿಂದ ರೂಪಾಂತರಗೊಂಡು, ನಿನ್ನ ದುರಾಸೆ ಕುಡುಕುತನ ದುಂದೌತ್ತಡದಿಂದ ಹೊಟ್ಟೆ ಬಾಕತನದಿಂದ ತಿಂದು ತಿಂದು ಬರೀ ಮಲಗುವುದರಿಂದ ರೂಪಾಂತರಗೊಂಡು, ಪಾಪವನ್ನು ಬಿಟ್ಟು ರೂಪಾಂತರಗೊಂಡು, ಪಶ್ಚಾತ್ತಾಪದ ಜೀವನದಲ್ಲಿ ರೂಪಾಂತರಗೊಂಡು, ದೇವರಲ್ಲಿ ಭರವಸೆ ಇಡು. ಅಬ್ರಹಾಮ ಅಂತ ನಿನ್ನ ವಿಶ್ವಾಸ, ಅಬ್ರಹಾಮನ ವಿಶ್ವಾಸ ದೇವರ ಸನ್ನಿಧಿ ಮಹತ್ತರವಾದಂತಹ ಕಾಣಿತು. ಹೌದು ಪ್ರಿಯರೇ, ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, 27ನೇ ಕೀರ್ತನೆಗಾರ ಹೇಳುತ್ತಾನೆ, ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೇ, ನಾನಾರಿಗೂ ಅಳಿಕೆನು, ನನ್ನ ಬಾಳಿಗಾದಾರ ಪ್ರಭುವೇ, ನಾನಾರಿಗೂ ಅಂಜನು. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದರು, ಭಯಪಡಬೇಡ, ನಾನು ನಿನ್ನಂತಿಗಿದ್ದೇನೆ, ನಿನ್ನನ್ನು ಘನಪಡಿಸುತ್ತೇನೆ, ನಿನಗೆ ನಾನೇ ರಕ್ಷೆಯಾಗಿದ್ದೇನೆ, ರಕ್ಷಾ ಕವಚವಾಗಿದ್ದೇನೆ. ಅದೇ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ನನಗೆ ರಕ್ಷೆ ನೀನೇ, ನನಗೆ ರಕ್ಷೆ ನೀನೇ, ನಾನಾರಿಗೂ ಅಳಿಕೆನು, ನನ್ನ ಬಾಳಿಗಾದಾರ ನೀನೇ ಪ್ರಭುವೇ, ನಾನಾರಿಗೂ ಭಯಪಡುವುದಿಲ್ಲ ಅಂಜನೆ. ಪ್ರಭು ನಿನಗೆ ಮೊರೆ ಇಡುವೆನು, ಕರುಣಿಸಿ ನನಗೆ ಸದುತ್ತರವನ್ನ. ಕೀರ್ತನೆಗಾರನ ಕೂಗಲ್ಲ ಪ್ರಿಯರು, ನಿನ್ನಕ್ಕೆ ನಿನ್ನ ಕೂಗಾಗಬೇಕು ಈ ದಿನ, ಈ ಬೆಳಗಿನ ಜಾವದಲ್ಲಿ ನಿನ್ನ ಕೂಗಾಗಬೇಕು. ಸ್ವಾಮಿ ಪ್ರಭು, ನಾನು ಮೊರೆ ಇಡ್ತಾ ಇದ್ದೇನೆ, ಕರುಣಿಸಿ ನನಗೆ ನನಗೆ ಉತ್ತರವನ್ನು ಕೊಡು, ಅರಸನ ಮುಖ ದರ್ಶನವನು ಎಂದೇ ನೀನು ಅರಸುವೆನು ಅದನೇ ಎಂದು ಮರುನುಡಿದೆ ನಾನು. ವಿಕಮ ವಿಮುಖನಾಗಬೇಡ ಪ್ರಭು, ಕೋಪದಿಂದ ತಳ್ಳಬೇಡ, ರಕ್ಷಕ ದೇವ ನಿನಗೆ ಸಹಾಯಕ ದಾಸನ ಕೈ ಬಿಡಬೇಡ. ಕೇಳಿ, ಈ ದಿನ ಕೇಳಿ, ಪ್ರಭು ನಿನಗೆ ನಾನು ಮೊರೆ ಇಡ್ತಾ ಇದ್ದೇನೆ, ಕರುಣಿಸಿ ನನಗೆ ಸದುತ್ತರವನ್ನ. ನನಗೆ ಉತ್ತರ ಕೂಡ ಅಬ್ರಹಾಮನೊಂದಿಗೆ ಮಾತನಾಡಿದಂತೆ ನನ್ನೊಡನೆ ಮಾತನಾಡು. ಒಂದು ನಿಮಿಷ ಕಳೆದು, ಒಂದು ನಿಮಿಷ ಕಣ್ಣುಗಳು ಮುಚ್ಚು. ಅಬ್ರಹಾಮನು ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸುವ ಪ್ರಭು, ನಿನಗೆ ಮೊರೆ ಇಡುವೆನು, ಕರುಣಿಸನ್ನಗೆ ಸದುತ್ತರವನು ಪ್ರಭು, ನಿನಗೆ ಮೊರೆ ಇದೆಯೇನು, ಕರುಣಿಸನಗೆ ಸದುತ್ತರವನು, ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೇ, ನಾನಾರಿಗೂ ಆಳುತ್ತೇನು, ನನ್ನ ಬಾಳಿಗಾದಾರ ಪ್ರಭುವೇ, ನಾನಾರಿಗೂ ಅಂಜೆನು ಪ್ರಭು, ನಿನಗೆ ಮೊರೆ ಇಡುವೆನು, ಕರುಣಿಸಿ ನನಗೆ ಸದುತ್ತರವನು ಪ್ರಭು, ನಿನಗೆ ಮೊರೆ ಇಡುವೆನು, ಕರುಣಿಸಿ ನನಗೆ ಸದುತ್ತರವನು. ಎತ್ತವರು ತೊರೆದು ಬಿಟ್ಟರೆನ್ನಲು, ಕರ್ತನ ಪೊರೆಯದಿರನು ನನ್ನನು, ವಿಮುಖನಾಗಬೇಡ ಪ್ರಭು, ಕೋಪದಿಂದೆನ್ನ ತಳ್ಳಬೇಡೆನ್ನವಿದು ಪ್ರಭು, ನಿನಗೆ ಮೊರೆ ಇಡುವೆನು, ಕರುಣಿಸನಗೆ ಸದುತ್ತರವನು ಪ್ರಭು, ನಿನಗೆ ಮೊರೆ ಇಡುವೆನು, ಕರುಣಿಸನಗೆ ಸದುತ್ತರವನು. ಪ್ರಿಯರೇ, ವಾರ್ತೆಯನ್ನ ಕೇಳಿದ್ದೀರಿ, ಆ ವಾರ್ತೆ ಇಂದು ನಿಮ್ಮನ್ನು ಅಬ್ರಹಾಮನಂತೆ ಬಲಪಡಿಸಲಿ ಎಂದು ನಿಮ್ಮನ್ನು ಹಾರೈಸುವೆನು. ಪ್ರಿಯರೇ, ಕೇಳುವ ಸಂದೇಶವನ್ನ ಪರರಿಗೆ ಶೇರ್ ಮಾಡಿ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮಲ್ಲಿ ಏನು ಮಾತನಾಡಿದರು ಎಂಬುದನ್ನ
ಧ್ಯಾನಿಸಿ. ಖಂಡಿತವಾಗಿ ಇದೇ ನಿಮಗೆ ಆಶೀರ್ವಾದವಾಗಿರುವುದು. ನಿಮ್ಮನ್ನು ಅಬ್ರಹಾಮನನ್ನು ಆಶೀರ್ವಿಸಿದ ದೇವರು ಇಂದು ನಿನ್ನನ್ನು ನಿನ್ನ ಕುಟುಂಬವನ್ನು ಆಶೀರ್ವದಿಸುವರು. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ರೊಜಾರಿಯೋ ಪಾಂಡವಪುರ ಪ್ರಾರ್ಥನಾ ಸಹಾಯಕ ಆಗಿ ದೂರವಾಣಿ ಸಂಖ್ಯೆ 0999024231818.